subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಪ್ಪಾಯ ಹಣ್ಣಿನ ಬರ್ಫಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಹಣ್ಣಾಗಿರುವಂಥ ಪಪ್ಪಾಯ ತೊಗೊಳ್ಳಿ, 2/3 ಕಪ್ಪು ಕಟ್ ಮಾಡಿಬಿಟ್ಟು ಅದನ್ನು ಬೌಲಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/4 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಎರಡನ್ನು ಚೆನ್ನಾಗಿ ನೀರಿಗೆ ಏನೂ ಹಾಕಿಬಿಡಿ, ಹಾಗೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಯಿತು. ನೋಡಿ ಇವಾಗ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳಿ 1 ಕಪ್ಪು. ಅದನ್ನು ಚೆನ್ನಾಗಿ ಫೈನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದು ಆವಾಗಲೂ ಅಷ್ಟೇ, ನೀರಿಗೀರೇನು ಹಾಕಬೇಡಿ ಪ್ಲೀಸ್. ಈಗ ಅದನ್ನು ಗ್ರೈಂಡ್ ಮಾಡಿದ ಮಿಕ್ಸ್ ನೋಡಿ ತೋರಿಸ್ತಾ ಇದ್ದೀನಿ, ಅದನ್ನು ಹಾಗೆ ಪ್ಯಾನ್ಗೆ ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. 1 ಟೇಬಲ್ಸ್ಪೂನು ತುಪ್ಪ ಹಾಕಿ ಅದಕ್ಕೆ, ಮತ್ತು ಚೆನ್ನಾಗಿ ಅದನ್ನು 3-4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕಂಬೈನ್ ಮಾಡ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕಂಬೈನ್. ಇವಾಗ ನೋಡಿ ಸಕ್ಕರೆ ಕರಗ್ತು, 4 ನಿಮಿಷ ಆಯಿತು. ಈಗ ಮತ್ತೆ ಚೆನ್ನಾಗಿ ಇನ್ನೊಂದು 4 ನಿಮಿಷ ಸ್ಟೀರ್ ಮಾಡ್ಕೊಳ್ಳಿ ಹಾಗೇನೇ. ಈಗ ನೋಡಿ ಮಿಕ್ಸ್ಚರ್ ಥಿಕ್ಕನ್ ಆಗೋಯ್ತು, ಹೌದಾ? ನೋಡಿದ್ರಲ್ಲ, ಈಗ ಥಿಕ್ಕನ್ ಆಯಿತು, ಹೌದಾ? ಈಗ ಅದಕ್ಕೆ 1/4 ಟೀಸ್ಪೂನ್ ಕಾರ್ಡಮಮ್ ಪೌಡ್ರು, ಮತ್ತು 1 ಟೀಸ್ಪೂನು ಮಿಲ್ಕ್ ಪೌಡ್ರು ಹಾಕಿ, ಮತ್ತು ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ 4 ಟೀಸ್ಪೂನು. ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಕೊಡಿ ಅದಕ್ಕೆ. 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಮಿಕ್ಸ್ಚರ್ ಇವಾಗ ಶೇಪ್ ಹೋಲ್ಡ್ ಮಾಡಿದೆ, ಆದರೆ ಅದು ಇವಾಗ ಸೆಟ್ ಆಗಿಬಿಡುತ್ತೆ. ಈಗ ನೋಡಿ ಇದನ್ನು ತೆಗೆದುಬಿಟ್ಟು, ಕಾವಲಿಯಿಂದ ತೆಗೆದುಬಿಟ್ಟು ಅದನ್ನು ಉಡನ್ ಪ್ಲ್ಯಾಂಕಿಗೆ ಹಾಕಿ ಒಂದು ಮಣೆಗೆ ಹಾಕ್ಕೊಳ್ಳಿ. ಮತ್ತು ಇವಾಗ ಅದನ್ನು ರೋಲಿಂಗ್ ಪಿನ್ನಲ್ಲಿ ರೋಲ್ ಮಾಡಿ ಚೆನ್ನಾಗಿ. ತುಂಬ ಈಸಿ, ತುಂಬ ಬೇಗ ಆಗಿಬಿಡುತ್ತೆ. ಅಬೌಟ್ 20 ಮಿನಿಟ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಫ್ಲೇಮ್ ಮೇಲೆ ಡಿಪೆಂಡ್ ಆಗುತ್ತೆ ಅದು, ನೀವು ಹೆಂಗೆ ಇದು ಮಾಡ್ತೀರಿ ಅಂತನ್ಬಿಟ್ಟು. ಚೆನ್ನಾಗಿ ಪೂರ್ತಿ ಫ್ಲ್ಯಾಟನ್ ಮಾಡ್ಕೊಳ್ಳಿ ಅದನ್ನು. ಈಗ ಅದಕ್ಕೆ ಡ್ರೈ ಫ್ರೂಟ್ಸು ಸ್ಲೈಸಸ್ಸನ್ನು ಹಾಕ್ಕೊಳ್ಳಿ, ಮತ್ತು ಕೈಯಿಂದ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಅದಕ್ಕೆ ಸ್ಟಿಕ್ ಆಗುತ್ತೆ ಅನ್ನೋ ಹಾಗೆ. ಇನ್ನೂ ಒಂದು ಸ್ವಲ್ಪ ಎಲ್ಲ ಕಡೆಯೂ ಹಾಕ್ಕೊಳ್ಳಿ, ಮತ್ತು ಕೈಯಿಂದ ಪ್ರೆಸ್ ಮಾಡಿಬಿಡಿ. ಆಯ್ತಲ್ಲ, ಈಗ ಕಟ್ ಮಾಡಿ ಅದನ್ನು. ಶೇಪ್ ಕೊಡಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಸರ್ ಫಸ್ಟು. ನೋಡಿದ್ರ ಈಗ ಡೈಮಂಡ್ ಶೇಪ್ ಬೇಕಲ್ಲ, ಅದಕ್ಕೆ ಹಾಗೆ ಮಾರ್ಕ್ ಹೀಗಿಂದ ಡೈಮಂಡ್ ಶೇಪ್ ಬರೋ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ ನಿಮಗೆ ಯಮ್ಮಿ ಪಪ್ಪಾಯ ಬರ್ಫಿ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ 1 60 ಪೀಸಸ್ ಆಗುತ್ತೆ, ಹಾಗೆ ಒಳ್ಳೆ ಕಂಟೈನರಲ್ಲಿ ಹಾಕಿಟ್ಟರೆ ಚೆನ್ನಾಗಿ ಉಳಿಯುತ್ತೆ.